ಇದೊಂದು ಆನೆಗಳ ಕಥೆಯಾಗಿದೆ. ಈಗಿನ ಶ್ರೀಲಂಕಾವೆಂದು ಕರೆಯಲ್ಪಡುವ ಸಿಲೋನ್ ಎಂಬ ಸೊಗಸಾದ ಒಂದು ದ್ವೀಪದಲ್ಲಿ ನಡೆದಿರುವ ಕಥೆಯಾಗಿದೆ. ಶ್ರೀಲಂಕಾವು ಆನೆಗಳ ಒಂದು ನೆಲೆಯಾಗಿದೆ. ಪ್ರಾಣಿಗಳಿಗಾಗಿ ಯಜಮಾನರು ಅವರ ಒಳ್ಳೆಯ ಪ್ರಾಣಿಗಳನ್ನು ಪ್ರದರ್ಶಿಸುವುದಕ್ಕಾಗಿ ಮೆರವಣಿಗೆಯಲ್ಲಿ ತರುತ್ತಿದ್ದುದರಿಂದ ಜನರು ವಿಶೇಷವಾದ ರಜಾದಿನಗಳಿಗಾಗಿ ಎದುರು ನೋಡುತ್ತಿದ್ದರು. ಹೌದು, ಇದು ಆನೆಗಳ ಕಥೆ. ಅದರಲ್ಲೂ ಒಂದು ವಿಶೇಷವಾದ ಆನೆಯ ಕಥೆ. ಒಬ್ಬ ಹುಡುಗನ ಆನೆಯೊಂದಿಗೆ ಆಪ್ತ ಮಿತ್ರನಾದ ಕಥೆ. ಆನೆಯ ಹುಡುಗ. ಬೇರೆಲ್ಲದಕ್ಕಿಂತಲೂ ತನ್ನದೇ ಆದ ಆನೆಯೊಂದು ಇರಬೇಕಂತ ಅನಿಲನಿಗೆ ಆಸೆ. ದೊಡ್ಡ ಪ್ರಾಣಿಗಳು ಅವನಿಗೆ ತುಂಬಾ ಇಷ್ಟ. ಅವು ತನ್ನೊಂದಿಗೆ ಮಾತಾಡುತ್ತವೆ ಅಂತ ನಂಬಿದ್ದ. ಅನಿಲನ ತಂದೆ ಒಂದು ದೊಡ್ಡ ತೋಟದಲ್ಲಿ ವ್ಯವಸ್ಥಾಪಕರಾಗಿದ್ದರು. ವರ್ಷವೆಲ್ಲ ದುಡಿದ್ರೂ ಒಂದು ಮುದಿ ಪ್ರಾಣಿ ಕೊಳ್ಳುವಷ್ಟು ಹಣ ಸಾಕಾಗಲಿಲ್ಲ. ಆದುದರಿಂದ ಅನಿಲನಿಗೆ ತನ್ನದೇ ಪ್ರಾಣಿ ಇಟ್ಟುಕೊಳ್ಳಲು ಆಗದೆ ಹೋಯಿತು. ಆ ದೊಡ್ಡ ಮನೆಯ ತೋಟದಲ್ಲಿ ವಾಸವಾಗಿದ್ದ ರತ್ನ ಅವರು ಮಾತ್ರ ಆನೆಗಳನ್ನು ಕೊಂಡುಕೊಳ್ಳುವುದಕ್ಕೆ ಸಾಧ್ಯವಿತ್ತು. ಆ ತೋಟ ಕೂಡ ಅವರಿಗೆ ಸೇರಿತ್ತು. ತೋಟದ ಕೆಲಸ ಮಾಡೋಕ್ಕಂತ ಅನೇಕ ಆನೆಗಳಿದ್ದವು. ಸಾಹುಕಾರ ರತ್ನ ಅವರಿಗೆ ಒಬ್ಬ ಮಗನಿದ್ದ, ಸೋಮ ಅಂತ. ಅನಿಲನನ್ನು ಕಂಡರೆ ಸೋಮಗೆ ಆಗುತ್ತಿರಲಿಲ್ಲ. ಅನಿಲನಿಗೂ ಹಾಗೆ. ಅನಿಲನು ಮಕ್ಕಳಿಗಿಂತ ಆನೆಯೊಂದಿಗೆ ಆಡುವುದೆಂದರೆ ತುಂಬ ಇಷ್ಟ. ತೋಟದ ಕೆಲಸಕ್ಕೆ ಆನೆಗಳನ್ನು ಬಳಸುತ್ತಿದ್ದರೂ ಅವನನ್ನು ಅವುಗಳೊಂದಿಗೆ ಆಡಲು ಬಿಡುತ್ತಿರಲಿಲ್ಲ. ಹೀಗಾಗಿ ಅನಿಲ್ ಬಹಳ ನಿರಾಶೆಯಿಂದ ಕೂಡಿದ್ದ. ಅನಿಲನ ಅಕ್ಕ ಶಾಂತಿ ಬೇರೆ ತರಹ. ಶಾಂತಿಯ ಜೀವಿತ ಒಂದು ಒಳ್ಳೆಯ ಕಾರಣದಿಂದ ತುಂಬ ಸಂತೋಷಕರವಾಗಿತ್ತು. ಆಕೆ ಯಥಾರ್ಥವಾದ ಕ್ರೈಸ್ತಳಾಗಿದ್ದಳು. ಅನಿಲನಿಗೆ ಶಾಂತಿಯನ್ನು ಕಂಡರೆ ಬಹಳ ಪ್ರೀತಿ. ಆದರೆ ಅವಳು ಸತ್ಯವೇದ ಓದುವುದು, ವಚನ ಕಂಠ ಪಾಠ ಮಾಡುವುದು ಅವನಿಗೆ ಸ್ವಲ್ಪವೂ ಇಷ್ಟವಾಗುತ್ತಿರಲಿಲ್ಲ. ನಿಮ್ಮ ಪಾಪ ನಿಮ್ಮನ್ನು ಹುಡುಕಿಕೊಂಡೇ ಬರುವುದು. ರೋಮ 6:23. ಪಾಪವು ಕೊಡುವ ಸಂಬಳ ಮರಣ. ದೇವರ ಉಚಿತಾರ್ಥ ವರವು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿರುವ ನಿತ್ಯ ಜೀವ. ಸೋಮನ ವಿಷಯ ಬಿಟ್ಟರೆ ಯಾವ ಸಂಗತಿಯೋ ಅವನ ಮನಸ್ಸಿಗೆ ಹಚ್ಚಿಕೊಳ್ತಿರಲಿಲ್ಲ. ಸೋಮ ಅವನ ಮಿತ್ರರೊಂದಿಗೆ ಸೇರಿಕೊಂಡು ಅವನಿಗೆ ಯಾವಾಗಲೂ ಬೇಜಾರು ಮಾಡ್ತಿದ್ದ. ಯಾಕ್ರಲೇ
ಆದರೆ ಅದೇ ದಿವಸ ಸೋಮ ಮತ್ತು ಅವನ ಸ್ನೇಹಿತರ ಮೇಲೆ ಇವನ ಹೃದಯದಲ್ಲಿ ತುಂಬಾ ಅಸೂಯೆ ತುಂಬಿತ್ತು. ಅನಿಲನ ಜೀವಿತದಲ್ಲಿ ಒಂದು ಹೊಸ ಆಸಕ್ತಿ ಮತ್ತು ಉತ್ಸಾಹ ಏನೋ ನಡೆದು ಹೋಯಿತು. ರತ್ನ ಅವರ ಆನೆಗಳಲ್ಲಿ ಇದು ಸಹ ಒಂದಲ್ವಾ? ಸುತ್ತಲೂ ಇರುವ ತೋಟಗಳ ಪ್ರಾಣಿಗಳಲ್ಲಿಯೂ ಇರುವಂತ ಪ್ರಾಣಿಯಲ್ಲ ಇದು, ಪಳಗಿರದ ಒಂದು ಆನೆಯಾಗಿದೆ. ಅನಿಲ ಚಿಂತನಾಗಿ ಅದನ್ನು ಪಳಗಿಸಬೇಕೆಂದಿರುತ್ತಾನೆ. ಇದರ ಜೊತೆ ಇದ್ದ ಕೆಲವು ಪಳಗಿರದ ಆನೆಗಳು ಕಾಯಿಲಿರುವ ಈ ಆನೆಗಾಗಿ ಚಿಂತೆಗೆ ಒಳಗಾಗುತ್ತೆ. ಅವುಗಳನ್ನು ಓಡಿಸುವುದಕ್ಕೆ ಅನಿಲನು ಧೈರ್ಯದಿಂದ ಎಲ್ಲ ಆನೆಗಳನ್ನು ಓಡಿಸಿದನು. ಅಸ್ವಸ್ಥವಾಗಿದ್ದ ಆನೆಯನ್ನು ತನ್ನದಾಗಿರಿಸಿಕೊಳ್ಳಬೇಕೆಂದು ತುಂಬ ಇಷ್ಟಪಟ್ಟನು. ನನಗೊಂದು ಕಾಡಾನೆ ಸಿಕ್ತು, ಅದಕ್ಕೆ ಹುಷಾರಿಲ್ಲಮ್ಮ, ಅದಕ್ಕೆ ಕುಡಿಯಲಿಕ್ಕೆ ನೀರು ಬೇಕು. ನಾನ್ ಸಹಾಯ ಮಾಡ್ಲಾ? ಶಾಂತಿ ಅನಿಲ್, ಜೋಪಾನ. Thank you.
ಸೋಮ ಕಾಡಿನಲ್ಲಿ ಕಂಡ ಎಲ್ಲ ವಿಷಯಗಳನ್ನು ತನ್ನ ತಂದೆಗೆ ಹೇಳುತ್ತಿದ್ದ. ಅನಿಲನು ಆನೆಯನ್ನು ಇಷ್ಟಪಡುತ್ತಿದ್ದ ಎಂದು ಗೊತ್ತಿತ್ತು. ಆನೆ ಯಾರ ಸ್ಥಳದಲ್ಲಿ ಕಾಯಿಲೆಯಿಂದ ಬಿದ್ದಿತ್ತೋ ಆ ಸ್ಥಳ ಅವನ ತಂದೆಗೆ ಸಂಬಂಧಪಟ್ಟದೆಂದು ಗೊತ್ತಿತ್ತು. ಬಂಗಾರದಂತ ಆನೆ. ಓ, ನಿಂಗೊಂದು ಕಾಡಾನೆ ಸಿಕ್ತಾ? ಅದು ತುಂಬಾ ಅಪಾಯ ಕಣು. ಅದು ತುಂಬಾ ಸಾಧುಪ್ಪ, ನಾವು ಸಹಾಯ ಮಾಡ್ತೀವಂತ ಅದಕ್ಕೆ ಗೊತ್ತು. ಅದು ನನ್ನಾನೆ, ನಂಗೆ ಸಿಕ್ಕಿದ್ದು. ರಾಜ ಅಂತ ಹೆಸರಿಟ್ವಿ. ನನ್ನ ತೋಟದಲ್ಲಿ ಯಾವುದೋ ಕಾಡಾನೆ ಬಂತು ಅಂತ ಸುದ್ದಿ ಕೇಳ್ದೆ. ಆದರೆ ಅದು ಅನಿಲಿಗೆ ಸಿಕ್ಕಿದ್ದು ಸಾಹೇಬ್ರೆ. ಸೋಮ ಅದು ನನಗೆ ಹೇಳ್ದ. ಆದರೆ ಆನೆ ಸಿಕ್ಕಿದ್ದು ನನ್ನ ತೋಟದಲ್ಲಿ, ಅದಕ್ಕೆ ಅದು ನಂಗೆ ಸೇರಿದ್ದು. ಆದರೆ ಆ ಆನೆ ನನ್ನ ಮಗನಿಗೆ ಸೇರುತ್ತಲ್ವಾ? ಹಾಗಾದರೆ ಅವನಿಗೆ ನಾನು ಅದನ್ನು ದಾನವ ಕೊಡಬೇಕಾಗಿತ್ತಾ? ಆದರೆ ಆ ಆನೆಗೆ ಕನಿಷ್ಠ 200,000 ರೂಪಾಯಿ ಆಗುತ್ತೆ. ನಾನು ಪಶುವೈದ್ಯನ ಕರೆಸ್ತೀನಿ, ಅದನ್ನು ಪಳಗಿಸಿದ್ರೆ ತುಂಬ ಲಾಭ ಆಗುತ್ತೆ. ಆ ಆನೆ ನಂದು. ಇದು ನನ್ನಾನೆ, ನನಗೆ ಸಿಕ್ಕಿದ್ದು. Thank you.
ಅನಿಲನ ಎದೆಯಲ್ಲಿ ಆವೇಶ ಅಸಹಾಯಕತೆ ಭುಗಿಲೆದ್ದವು. ನಾವು ಮಾತ್ರ ಯಾಕೆ ಇಷ್ಟೊಂದು ಬಡವರು? ಆ ಸೋಮ ಇಷ್ಟೆಲ್ಲ ಸುಖವಾಗಿರುವಾಗ ನಮಗೆ ಮಾತ್ರ ಯಾಕಿಷ್ಟು ಕೊರತೆ? ಈ ಆನೆ ಸತ್ತು ಹೋದರೆ ಒಳ್ಳೆಯದು ಎಂದುಕೊಂಡ. ನಾನದನ್ನು ತುಂಬ ಪ್ರೀತಿಸ್ತೇನೆ. ಅನಿಲ್ ಬಹಳ ಅಕ್ಕರೆಯಿಂದ ಆನೆಯ ಆರೈಕೆ ಮಾಡಿದ. ಅನಿಲನ ಪ್ರೀತಿ ಹಾಗೂ ಆರೈಕೆಯಿಂದಾಗಿ ರಾಜ ಮತ್ತೆ ಆರೋಗ್ಯವಂತನಾದ ಮತ್ತು ತನ್ನ ಹೊಸ ಜೊತೆಗಾರನಿಗೆ ಒಳ್ಳೆ ಗೆಳೆಯನಾದ. ನೀನು ನನ್ನವನು ರಾಜ, ನೀನು ನನ್ನವನೇ, ಅನಿಲ ರಾಜನ ಕಿವಿಯನ್ನು ಮತ್ತೆ ಮತ್ತೆ ಪಿಸುಗುಟ್ಟಿದ. ಆನೆಯ ಯಜಮಾನ ಸೋಮನೆ ಆಗಿದ್ರೂ ಕೂಡ ರಾಜ ಮಾತ್ರ ತೋಟದ ಯಜಮಾನ ಸೋಮನ ವಿಷಯದಲ್ಲಿ ಯಾವ ಆಸಕ್ತಿಯೂ ತೋರಿಸಲಿಲ್ಲ. ಆನೆ ಪ್ರೀತಿ ಮಾಡಿದ್ದು ಅನಿಲನನ್ನ, ಸೋಮನನ್ನು ಅಲ್ಲ. ಯಾರೇನು ಬೇಕಾದರೂ ಹೇಳಿ, ರಾಜ ನನಗೆ ಸೇರಿದ್ದು, ರತ್ನ ಅವರಿಗಲ್ಲ ಅಂತ ಅನಿಲ್ಗೆ ದೃಢ ನಂಬಿಕೆ ಇತ್ತು. ಒಂದು ವೇಳೆ ಇದೆಲ್ಲ ತದ್ವಿರುದ್ಧವಾಗಿ ಬಿಟ್ಟರೆ, ನಮ್ಮಪ್ಪನೇ ಈ ತೋಟದ ಯಜಮಾನನಾಗಿ ರತ್ನ ಅವರು ವ್ಯವಸ್ಥಾಪಕರಾಗಿಬಿಟ್ರೆ? ಅನಿಲ ರಾಜನ ಇಷ್ಟಾಗಿ ಪ್ರೀತಿಸುತ್ತಿರುವುದು ರತ್ನರವರಿಗೆ ಬಹಳ ಸಂತೋಷವೇ ಆಗಿತ್ತು. ರಾಜ ಚೆನ್ನಾಗಿ ಪಳಗಿದ್ರೆ ಅವರಿಗೆ ಅದೇ ಬೇಕಾಗಿತ್ತು. ಇದರಿಂದ ತೋಟದ ಕೆಲಸಕ್ಕೆ ಲಾಭ ತಾನೆ. ಅನುಮಾನದಲ್ಲೂ ರಾಜನ ಪ್ರೀತಿನೇ ತುಂಬಿಕೊಂಡಿದ್ದ ಅನಿಲನಿಗೆ ಬರಬರುತ್ತಾ ಸತ್ಯವದ ಓದುವುದನ್ನ ಕಡಿಮೆ ಮಾಡಿಬಿಟ್ಟ. ಭಾನುವಾರ ಶಾಲೆಗೆ ಅವನ ಆಸಕ್ತಿ ಕುಂದುತ್ತಾ ಬಂತು. ಅವನ ಗುರುಗಳು ಸತ್ಯವೇದದಿಂದ ಎಷ್ಟೇ ಸುಂದರವಾದ ಕಥೆ ಹೇಳಿದ್ರೂ ಅವನ ಮನಸ್ಸು ಮಾತ್ರ ರಾಜನ ಹಿಂದೆನೆ ಸುತ್ತುತ್ತಾ ಇತ್ತು. ರಾಜ ಅನೇಕ ಆಟಗಳನ್ನು ಕಲಿತುಕೊಂಡ. ರತ್ನ ಅವರ ಗಮನ ಅವನ ಆಟಗಳ ಮೇಲೆ ಇಲ್ಲದೇ ಇದ್ದರೂ ಅನಿಲನ ತರಬೇತಿಯಲ್ಲಿ ಆನೆ ಎಷ್ಟು ಚೆನ್ನಾಗಿ ಪಳಗಿದೆ ಅನ್ನೋ ತೃಪ್ತಿ ಇತ್ತು. ಅನಿಲ್ ಶಾಲೆಯಲ್ಲಿ ಬಹಳ ಜಾಣನೆಂದೇ ಹೆಸರುಗೊಂಡಿದ್ದ. ಆದರೆ ಈಗ ಮಾತ್ರ ವಿದ್ಯಾಭ್ಯಾಸದಲ್ಲಿ ಅವನ ಆಸಕ್ತಿನೇ ಕಡಿಮೆಯಾಗಿ ಹೋಗಿದೆ. ಗಂಟೆಗಟ್ಟಲೆ ಕೂತ್ಕೊಂಡು ರಾಜನ ವಿಷಯದಲ್ಲೇ ಆಲೋಚಿಸುತ್ತಾ ಇದ್ದ. ರಾಜ ಬಂಗಾರದಂತ ಆನೆ, ಆದರೆ ಅವನು ನನಗೆ ಸೇರಲಿಲ್ಲ,
ಅನ್ನೋ ವಿಷಯ ಎಷ್ಟು ಕಠೋರ. ಚಿನ್ನದಂತ ಆನೆ ಅಲ್ವಾ ಅದು? ಆನೆ ನಂದೇ ಆಗಿದ್ರು ನಿಂದು ಅಂತ ಹೇಳ್ಕೋಬೇಕಾದ್ರೆ ನಾನಿವತ್ ನೋಡ್ದೆ ಅನಿಲ್, ನೀನ್ ರಾಜಂಗ್ ಏನೆಲ್ಲ ಕಲಿಸ್ಕೊಟ್ಟಿದ್ಯಾ. ರತ್ನ ಅವರು ತೋಟದಲ್ಲಿರೋ ಎಲ್ಲ ಆನೆಗಳಿಗಿಂತಲೂ ರಾಜಾನೇ ಭೇಷ್ ಅಂತ ಹೇಳ್ತಾ ಇದ್ರು. ರಾಜ ನನ್ನವನು, ಅವನು ಸಿಕ್ಕಿದ್ದು ನಂಗೆ. ಇಲ್ಲ ಕಂದ, ರಾಜ ನಿನ್ನವನಾಗಲ್ಲ, ರಾಜ ರತ್ನಂ ಸೇರಿದ್ದು. ನೀನ್ ಓದಿನ ವಿಷಯ ಏನಾಯ್ತಪ್ಪ, ಯಾವಾಗ್ಲೂ ರಾಜನ್ ವಿಷಯನೇ ಯೋಚನೆ ಮಾಡ್ತೀಯಾ? ಅನಿಲ್ ತನ್ನ ಆನೆ ಜೊತೆ ಆಡೋದನ್ನು ನೋಡಿದ ಪ್ರವಾಸೋದ್ಯಮಿ ಕೆಲವು ಪ್ರವಾಸಿಗಳನ್ನು ತೋಟಕ್ಕೆ ಕರೆತರಬಹುದೇ ಎಂದು ರತ್ನ ಅವರನ್ನು ಕೇಳಿದ. ಇದರ ವಿಷಯವಾಗಿ ಹೆಚ್ಚು ವಿಚಾರ ಮಾಡದ ರತ್ನ ಅವರು ಅದಕ್ಕೆ ಒಪ್ಪಿಕೊಂಡರು. ದಿನ ಕಳೆದಂತೆ ಅನಿಲ್ ಹಾಗೂ ಆನೆಯ ನಡುವಿನ ಪ್ರೀತಿ ಬಲವಾಗ್ತಾ ಬಂತು. ಕೆಲವೊಮ್ಮೆ ಇಬ್ಬರೇ ಕಾಡಿನಲ್ಲಿ ಬಹಳ ದೂರ ನಡೆದುಕೊಂಡು ಹೋಗ್ತಾ ಇರುವಾಗ ಅನಿಲ್ಗೆ ಅನಿಸ್ತಾ ಇತ್ತು, ರಾಜ ಬಾ ರಾಜ, ನಾವಿಬ್ಬರೇ ಇಲ್ಲಿಂದ ಓಡಿ ಹೋಗ್ಬಿಡೋಣ, ಹಿಂತಿರುಗುವುದೇ ಬೇಡ. ನಿಜವಾಗಿಯೂ ಮನೆ ಬಿಟ್ಟು ಓಡಿ ಹೋಗುವುದು ಸಾಧ್ಯವೇ ಇಲ್ಲ. ಅವನ ಅಪ್ಪ ಅಮ್ಮ ಅಕ್ಕ ಎಲ್ಲರೂ ತಮ್ಮ ಹೃದಯನ ಯೇಸು ಸ್ವಾಮಿಗೆ ಕೊಟ್ಟಿದ್ರು. ಇವನು ತನ್ನ ಹೃದಯವನ್ನು ಯೇಸು ಕ್ರಿಸ್ತನಿಗೆ ಕೊಡದೇ ಇದ್ರೂ ಸಹ ದೇವರ ಪ್ರೀತಿ ಇಲ್ಲದೇ ಇರುವಂಥ ಮನೆಗಳಲ್ಲಿ ಎಷ್ಟೊಂದು ದ್ವೇಷ, ಎಷ್ಟೊಂದು ಸ್ವಾರ್ಥ ತುಂಬಿರುತ್ತೆ ಅನ್ನೋದು ಅನಿಲಿಗೆ ಚೆನ್ನಾಗಿ ಗೊತ್ತಿತ್ತು. ಬರ್ತಾ ಬರ್ತಾ ಸೋಮನಿಗೆ ಹೊಟ್ಟೆಕಿಚ್ಚು ಜಾಸ್ತಿ ಆಯಿತು. ಅನಿಲನ ಅಪ್ಪನನ್ನು ಕೆಲಸದಿಂದ ತೆಗೆದು ಬಿಡು, ಹೊಸ ವ್ಯವಸ್ಥಾಪಕರನ್ನು ಸೇರಿಸಿಕೋ ಅಂತ ಅಪ್ಪನಿಗೆ ಹೇಳ್ದ. ರತ್ನ ಅವರು ಮಗನಿಗೋಸ್ಕರ ಸಂತೋಷ ಪಡಿಸಲು ಏನು ಮಾಡಲಿಕ್ಕೂ ಸಿದ್ಧವಿದ್ದರು, ಆದರೆ ಇದು ಕಷ್ಟಕರವಾದ ಕೆಲಸವಾಗಿತ್ತು. ಒಂದು ಸಾರಿ ಅನಿಲನ ತಂದೆ ಹಣ ಎಣಿಸುವಾಗ ಒಂದು ದೊಡ್ಡ ತಪ್ಪನ್ನು ಕಂಡುಹಿಡಿದರು. ಆ ದೊಡ್ಡ ಹಣ ತಾನೇ ತಕ್ಕೊಂಡು ಬಿಡಬಹುದಾಗಿತ್ತು, ಯಾರಿಗೂ ಗೊತ್ತಾಗ್ತಿರಲಿಲ್ಲ. ಆದರೆ ಅವರಪ್ಪ ಅದನ್ನು ರತ್ನರವರಿಗೆ ತಲುಪಿಸಿದರು. ಅಷ್ಟು ಮಾತ್ರ ಅಲ್ಲದೆ ಅವರು ಕೆಲಸದವರನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ರು, ಅಲ್ಲದೆ ಅಲ್ಲಿ ಏನಾದರೂ ಸಮಸ್ಯೆ ಬಂದರೆ ಅದನ್ನು ಬೇಗ ಸರಿಪಡಿಸ್ತಾ ಇದ್ರು. ಕೆಲಸದವರು ತಿರುಗಿ ತಿರುಗಿ ಕೆಲಸ ಮಾಡುವ ಹಾಗೆ ಮಾಡ್ತಾ ಇದ್ರು. ಸುತ್ತಮುತ್ತಲೆಲ್ಲ ಅವರಷ್ಟು ಒಳ್ಳೆ ವ್ಯವಸ್ಥಾಪಕರು ಇಲ್ಲವೇ ಇಲ್ಲ. ಅವನು ಬಹಳ ಒಳ್ಳೆ ವ್ಯಕ್ತಿ, ಅವನು ನನಗೆ ಬೇಕು. ಅವನ ಹಾಗೆ ಇನ್ನೊಬ್ಬನು ಸಿಗೋದು ಬಹಳ ಕಷ್ಟ, ಅವನು ಬೇಕು. ಅಪ್ಪ, ರಾಜ ನನ್ನ ಹತ್ರ ಇರಲಿ, ಅನಿಲ್ಗೆ ಹೇಳು ಆನೆ ಹತ್ರ ಆಡಬೇಡ ಅಂತ. ರಾಜ, ಪ್ರವಾಸಿಗಳೆದರಿಗೆ ಅನಿಲ್ ರಾಜನ್ನ ಆಟ ಆಡಿಸ್ದಾಗ ನಿನ್ನ ಕೈಲಾಗುತ್ತಾ? ಹೌದಪ್ಪ, ನನಗಾಗುತ್ತೆ. ಆಯಿತು ಆಯಿತು ಆಯಿತು. ಅನಿಲ್, ರಾಜನನ್ನು ಬಿಡು, ಇದು ನಮ್ಮಪ್ಪನ ಆಜ್ಞೆ. ರಾಜನು ತರಬೇತಿನ ಸೋಮ ವಹಿಸಿಕೊಂಡ ಮೇಲೆ ನೋಡಕ್ಕೆ ಬಂದ ಪ್ರವಾಸಿಗಳಿಗೆ ಬಹಳ ನಿರಾಶೆಯಾಯಿತು. ರಾಜನು ತನ್ನ ಯಾವ ಚಮತ್ಕಾರವನ್ನು ಮಾಡಲಿಲ್ಲ, ಅವನು ಜನರಿಗೆ ಬೇರೆ ಆನೆಯಾಗಿ ಕಾಣಿಸಿಕೊಂಡನು. ಒಂದು ದಿನ ರಾಜ ಆವೇಶದಿಂದ ಸೋಮನ ಮೇಲಕ್ಕೆತ್ತಿ ಕೆಳಗೆ ಇಳಿಸದೆ ಹೋದ. ಅನಿಲ್, ಅನಿಲ್, ಬಾ ಸಹಾಯ ಮಾಡು. Thank you.
ಆ ದಿನ ಪ್ರವಾಸಿಗಳಲ್ಲಿ ಒಬ್ಬ ವಿಶೇಷ ವ್ಯಕ್ತಿ ಇದ್ದನು. ಅವನನ್ನು ಅನಿಲ ಗುರುತಿಸಲಿಲ್ಲ. ಸೋಮನೊಳಗೆ ಹೊಟ್ಟೆ ಕಿಚ್ಚು ಇದ್ದಂತೆಯೇ ಅನಿಲನಲ್ಲಿ ಅಹಂಕಾರ ತುಂಬಿತ್ತು. ರತ್ನರವರಿಗೆ ತನ್ನ ಅವಶ್ಯಕತೆ ಇದೆ ಅಂತ ಅವನಿಗೆ ಗೊತ್ತಿತ್ತು. ಆ ತೋಟದಲ್ಲಿ ನಾನಿಷ್ಟು ಪ್ರಮುಖನಂತೆ ಸೋಮನಿಗೆ ತೋರಿಸಲು ಅವಕಾಶಕ್ಕಾಗಿ ಕಾಯುತ್ತಾ ಇದ್ದ. ನಿಜವಾಗ್ಲೂ ನಿನ್ನ ಪ್ರತಿಭಾವಂತ ಕಣ. ದೇವರೇ ನಿಂಗೆ ಇಷ್ಟೊಂದು ಪ್ರತಿಭೆ ಕೊಟ್ಟಿರೋದು. ಬೈಬಲ್ನಲ್ಲಿ ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ ಅಂತ ಬರೆದಿದೆ. ಅಹಂಕಾರ ಪಾಪ ಕಣೋ, ದ್ವೇಷ ಕೂಡ ಪಾಪನೇ. ನಮ್ಮನ್ನು ಹಾಗೆ ಮಾಡುವವ್ರನ್ನ ಕೂಡ ನಾವು ದ್ವೇಷ ಮಾಡಬಾರ್ದು. ಅನಿಲನ ಭಾನುವಾರ ಶಾಲೆ ಉಪಾಧ್ಯಾಯರ ಹತ್ರ ಕೂಡ ಇದನ್ನೇ ಕೇಳಿದ್ದ. ಆಕೆ ಒಬ್ಬ ಮನುಷ್ಯನ ಹೃದಯದಲ್ಲಿರುವ ಅಹಂಕಾರ, ದ್ವೇಷ, ಸ್ವಾರ್ಥ ಇವುಗಳ ಕುರಿತು ಮಾತಾಡಿದ್ದು. ಅನಿಲ್ ಇದರೊಂದಿಗೆ ಶಾಂತಿ ಹೇಳಿದ್ದನ್ನು ಕೂಡ ವಿಚಾರ ಮಾಡಿದ. ಗುರುಗಳು ಹೇಳಿದ್ರು ಮನುಷ್ಯರು ಪಾಪಗಳನ್ನು ಮುಚ್ಚಿಡಲು ಪ್ರಯತ್ನಿಸುತ್ತಾರೆ, ಆದರೆ ದೇವರು ಎಲ್ಲರ ಹೃದಯವನ್ನು ನೋಡುತ್ತಾನೆ. ಅನಿಲ್ಗೆ ಬಹಳ ಕಳವಳವಾಯಿತು. ರಾಜನಿಂದ ರತ್ನ ಅವ್ರಿಗೆ ಒಳ್ಳೆ ಸಂಪಾದನೆ ಇದೆಯಮ್ಮ. ಮತ್ತೊಂದು ದಿನ ಅನಿಲ ಪ್ರವಾಸಿಗಳೊಂದಿಗೆ ಪ್ರದರ್ಶಿಸುತ್ತಾ ಇರುವಾಗ ಅದೇ ಅಪರಿಚಿತ ವ್ಯಕ್ತಿ ಅಲ್ಲಿಗೆ ಬಂದ. ಯುರೋಪ್ ದೇಶದ ಪ್ರಸಿದ್ಧ ಝೂನಿಂದ ಬಂದಿದ್ದನು. ಝೂಗಾಗಿ ಪ್ರಾಣಿಗಳನ್ನು ಕೊಂಡುಕೊಳ್ಳುವುದು ಅವನ ಕೆಲಸ. ರಾಜನ ವಿಷಯದಲ್ಲಿ ಬಹಳ ಕೇಳಿದ್ರಿಂದ ಹುಡುಕೊಂಡು ಬಂದಿದ್ದ. ಹೌದು, ಸಂದೇಹನೇ ಇಲ್ಲ, ಆ ಆನೆ ಝೂನಲ್ಲಿ ಒಂದು ದೊಡ್ಡ ಆಕರ್ಷಣೆ ಆಗುತ್ತದೆ. ಆತ ಒಳ್ಳೆ ಬೆಲೆ ಕೊಡಲು ಬಂದಾಗ ರತ್ನರವರಿಗೆ ಸಂತೋಷವಾಯಿತು. ರತ್ನರವರು ರಾಜನ ಮಾರೇ ಬಿಟ್ಟರು. ಏನು, ರತ್ನಾರವರು ರಾಜನ ಮಾರ್ಬಿಟ್ರ? ಹೇಗಾದ್ರೂ ಅಪ್ಪ ನಾನು ಸೇರಿ ರಾತ್ರಿ ಕದಿಲೇಬೇಕು. ಕದಿಯುವುದು ಪಾಪ. ಇದು ನನ್ನಾನೆ. ನನ್ನನ್ನು ಕ್ಷಮಿಸು. ನಿನ್ನ ಸಂಕಟ ಏನು ಅಂತ ದೇವ್ರಿಗೆ ಅರ್ಥ ಆಗುತ್ತೆ. ಯೇಸುಕ್ರಿಸ್ತನನ್ನು ನಿನ್ನ ಹೃದಯದಲ್ಲಿ ಸೇರಿಸ್ಕೋ ಅನಿಲ್. ಬೈಬಲ್ನಲ್ಲಿ ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತೆ ಅಂತ ಬರೆದಿದೆ. ಅನಿಲ್ಗೆ ನಿದ್ರೆನೇ ಬರಲಿಲ್ಲ. ಆ ಮುಂಜಾನೆ ರಾಜನ ಬಂದರಿಗೆ ತಕೊಂಡೋಗ್ತಾ ಇದ್ರು. ಅಲ್ಲಿ ಹಡಗಿನ ಮೂಲಕ ಅವನು ಯುರೋಪಿಗೆ ಹೋಗಬೇಕಾಗಿತ್ತು. ರಾಜ ಬಹಳ ಚಡಪಡಿಸಿದ. ಅವನಿಗೂ ಎಲ್ಲದರ ಅರಿವು ಇದ್ದಂತೆ ಕಾಣಿಸ್ತಾ ಇತ್ತು. ರಾಜ ದೂರ ಹೋಗ್ತಾನೆ ಅನ್ನೋದನ್ನ ಅನಿಲ್ಗೆ ಸಹಿಸೋಕೆ ಆಗಲಿಲ್ಲ. ಇಲ್ಲ, ರಾಜ ಹಡಗನ್ನು ಸೇರಲೇಬಾರದು, ಹಾಗೆ ಮಾಡಬೇಕು. ಆನೆ ಕಾಣಿಸ್ತಾನೆ ಇಲ್ಲ, ನಿಮ್ಮ ಮಗನೇ ಏನೋ ಮಾಡಿರ್ಬೇಕು. ಅನಿಲ್ ಮಲಗಿದ್ದಾನೆ.
ರತ್ನ ಅವರಿಗೆ ಪ್ರತಿ ಕ್ಷಣವು ಸಮಯ ಅಮೂಲ್ಯವಾಗಿತ್ತು. ರಾಜನ ಹಡಗನ್ನು ಸೇರುವವರೆಗೂ ಅವನಲ್ಲಿ ಸಮಾಧಾನ ಇರಲಿಲ್ಲ. ಕಾಡಿನಲ್ಲಿ ಅನಿಲ್ ಆನೆಯನ್ನು ಬಚ್ಚಿಡಲಿಕ್ಕೆ ಪ್ರಯತ್ನಿಸಿದ. ಬಹಳ ಬೇಗ ರಾಜನ ಹುಡುಕೊಂಡು ಜನರು ಅಲ್ಲಿಗೆ ಬರ್ತಾರೆ ಎಂದು ಅವನಿಗೆ ಗೊತ್ತಿತ್ತು. ಬೇಕಾದಷ್ಟು ಪ್ರಯತ್ನ ಪಟ್ಟರು ರಾಜ ಮಾತ್ರ ಅನಿಲ್ ಅವನನ್ನು ಇಟ್ಟ ಜಾಗದಲ್ಲಿ ರಾಜ ಇರ್ತಿರಲಿಲ್ಲ. ಅವನು ತನ್ನ ಆಪ್ತ ಮಿತ್ರನಿಂದ ದೂರವಿರುವುದಕ್ಕೆ ಅವನಿಗೆ ಎಳ್ಳಷ್ಟು ಇಷ್ಟ ಇರಲಿಲ್ಲ. ರಾಜ ಹೋಗ್ಬಿಟ್ನಮ್ಮ. ನಿನ್ ಸಂಕಟ ಅರ್ಥ ಆಗತ್ತಪ್ಪ. ನಾನೇ ನಿನ್ನೆಂದು ನೋಡಲ್ಲಮ್ಮ. ಜೀವನದಲ್ಲಿ ನಿರಾಶೆ ಸಹಜ ಕಣೋ, ಆದರೆ ದೇವರಲ್ಲಿ ಬೇಡ್ಕೊಂಡ್ರೆ ನಮ್ಮ ನಿರಾಶೆಲೂ ಒಂದು ಹೊಂಗಿರಣನ ದೇವರು ತೋರಿಸ್ತಾನೆ. ಆದರೆ ಮೊದಲು ಯೇಸು ಕ್ರಿಸ್ತನ್ ಮೂಲಕ ದೇವರ ಬಳಿ ಬರಬೇಕು ಕಣಪ್ಪ. ಒಂದು ವೇಳೆ ರಾಜ ಝೂನಲ್ಲಿ ಸಂತೋಷವಾಗಿದ್ದಾನೋ ಏನೋ. ನೀನು ಕಲಿತ ಪಾಠನ ಯೋಚನೆ ಮಾಡು. ನೀನು ರಾಜನ ಬಚ್ಚಿಡೋಕೆ ಪ್ರಯತ್ನ ಮಾಡಿದೆ, ಆಗಲಿಲ್ಲ. ನೀನು ಮುಚ್ಚಿಡೋಕ್ಕಾಗದೇ ಇರೋ ಇನ್ನೊಂದು ವಿಷಯ ಇದೆ. ರಾಜನಂತ ದೊಡ್ಡ ಆನೆಯನ್ನು ಬಚ್ಚಿಡೋದು ಎಷ್ಟೋ ಸುಲಭ, ಆದರೆ ದೇವರಿಂದ ನಿಮ್ಮ ಪಾಪಗಳನ್ನು ಮುಚ್ಚಿಡೋದು ಸಾಧ್ಯನೇ ಇಲ್ಲ. ಸತ್ಯವೇದ ಹೇಳುತ್ತೆ, ನಿಮ್ಮ ಪಾಪವು ನಿಮ್ಮನ್ನು ಹಿಡಿಯುವ ತನಕ ಹುಡುಕಿಕೊಂಡೇ ಬರುವುದು ಅಂತ. ರಾಜನನ್ನು ಕಳ್ಕೊಳ್ಳೋದು ದೊಡ್ಡ ನಷ್ಟನೇ, ನನ್ನ ಅನುಕಂಪನೂ ಇದೆ. ಇದಕ್ಕಿಂತ ದೊಡ್ಡ ನಷ್ಟ ನಿನ್ನ ಆತ್ಮವನ್ನು ಕಳ್ಕೊಳ್ಳೋದು. ನಿನ್ನ ಪಾಪಗಳ ಕ್ಷಮಾಪಣೆಗಾಗಿ ಯೇಸು ಕ್ರಿಸ್ತನನ್ನು ಬೇಡಿಕೊಳ್ಳದೆ ನಿನ್ನ ಹೃದಯದಲ್ಲಿ ಆತನಿಗೆ ಸ್ಥಳ ಕೊಡದೇ ಇದ್ರೆ ನೀನು ಹೊಸ ವ್ಯಕ್ತಿ ಆಗೋಲ್ಲ. ಅನಿಲನು ತನ್ನ ಆನೆಯನ್ನು ಕಳೆದುಕೊಂಡು ಬಹಳವಾಗಿ ದುಃಖಿಸಿದ. ತನ್ನನ್ನು ಶಿಕ್ಷಿಸಬೇಕೆಂದೇ ದೇವರು ಆನೆಯನ್ನು ಮಾರಿಬಿಟ್ಟನೆ ಎಂದು ಆಲೋಚಿಸಿದ. ಒಂದು ವೇಳೆ ನಾನು ನನ್ನ ಅಕ್ಕ ಅಪ್ಪ ಅಮ್ಮನಂತೆ ಒಳ್ಳೆ ಕ್ರೈಸ್ತನಾಗಿದ್ದರೆ ಆ ಮನುಷ್ಯ ತೋಟಕ್ಕೆ ಬರುತ್ತಿರಲಿಲ್ವೇನೋ. ಅವನು ತನ್ನ ತಂದೆ ಸತ್ಯವೇದದಿಂದ ಹೇಳಿದ್ದನ್ನು, ಭಾನುವಾರ ಶಾಲೆಯಲ್ಲಿ ಕಲಿತ ವಿಷಯಗಳನ್ನು ಮತ್ತು ದೇವರ ಸೇವಕರು ಹೇಳಿದ ಮಾತುಗಳನ್ನು ಯೋಚಿಸಲಾರಂಭಿಸಿದ. ಅದೇ ದಿನ ತನ್ನ ಪಾಪಕ್ಕಾಗಿ ಪಶ್ಚಾತ್ತಾಪಪಟ್ಟ. ತನ್ನ ಅಕ್ಕನಂತೆ ಅಪ್ಪ ಅಮ್ಮ ಇವರಂತೆ ಹಾಗೂ ಇತರ ಅನೇಕರಂತೆ ತಾನೊಬ್ಬ ಕ್ರೈಸ್ತನಾಗಲು ತೀರ್ಮಾನಿಸಿದ. ಕೂಡಲೇ ಯಥಾರ್ಥವಾಗಿ ಪ್ರಾರ್ಥಿಸಿ ಕರ್ತನಾದ ಯೇಸು ಕ್ರಿಸ್ತನನ್ನು ತನ್ನ ಜೀವಿತದಲ್ಲಿ ಆಹ್ವಾನಿಸಿದ.
ಮರುದಿನ ಬೆಳಗಿನವರೆಗೆ ತನ್ನಲ್ಲಾದ ಬದಲಾವಣೆಯನ್ನು ತನ್ನ ಕುಟುಂಬದವರಿಗೆ ಹೇಳಲು ತವಕಿಸಿದ. ಇದನ್ನು ಕೇಳಿದರೆ ಅವರಿಗೆ ಎಷ್ಟು ಸಂತೋಷವಾಗುವುದೆಂದು ಆಲೋಚಿಸಿದ. ಅವನಲ್ಲೇ ಇದು ಬಹಳ ಸಂತೋಷ ತಂದಿತ್ತು. ಅವನ ದುಃಖವನ್ನು ಮರೆಯಲು ಸಾಧ್ಯವಾಯಿತು. ಈ ಕೆಲಸ ನಿಂದೆ ತಾನೇ? ಮೃಗಾಲಯದ ವ್ಯಕ್ತಿ ತೋಟಕ್ಕೆ ಬಂದ. ಆ ರಾತ್ರಿ ರಾಜ ತಪ್ಪಿಸಿಕೊಂಡು ಕಾಣೆಯಾಗಿದ್ದ. ರಾಜನನ್ನು ಉಳಿದು ಬೇರೆ ಎಲ್ಲಾ ಪ್ರಾಣಿಗಳನ್ನು ತೆಗೆದುಕೊಂಡು ಹಡಗು ಹೊರಟು ಹೋಯಿತು. ಅನಿಲನಿಗೆ ಏನು ಮಾಡಬೇಕೆಂದು ತೋಚಲಿಲ್ಲ. ಆನೆ ಎಲ್ಲೋಯ್ತು ಅಂತ ಯಾರಿಗೂ ಗೊತ್ತಿಲ್ಲ. ಆದರೆ ಅಲ್ಲೊಂದು ವಿಸ್ಮಯಕಾರಿ ಸಂಗತಿ ನಡೆಯಿತು. ಮೂರ್ಖನಾಗ್ಬಿಟ್ಟೆ ಸೋಮ. ಆ ವ್ಯಕ್ತಿ ಕೊಟ್ಟ ಹಣಕ್ಕಿಂತಲೂ ರಾಜ ಇನ್ನೂ ಬೆಲೆ ಬಾಳ್ತಾ ಇದ್ದ. ಪ್ರವಾಸಿಗಳಿಂದ ನನಗೆ ಇನ್ನೂ ಹೆಚ್ಚಿನ ಸಂಪಾದನೆ ಇರ್ತಿತ್ತು. ಅನಿಲನ ಹೃದಯ ದೇವರ ಪ್ರೀತಿಯಿಂದ ತುಂಬಿತು. ಅವನು ಸೋಮನನ್ನು ಪ್ರೀತಿಸಿದ. ಅದನ್ನು ಯೇಸುಕ್ರಿಸ್ತನೇ ಅವನಿಗೆ ಕೊಟ್ಟದ್ದು. ತನ್ನ ಅಕ್ಕ ಹೇಳಿದ ಹಾಗೆ ಸತ್ಯವೇದದಲ್ಲಿ ಬರೆದಿರುವಂತೆ ದೇವರನ್ನು ಪ್ರೀತಿಸುವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತವೆ ಎಂಬ ಮಾತು ಸತ್ಯವೇ. ಅವನ ಹೃದಯದಲ್ಲಿ ದೇವರಿಗೆ ಕೃತಜ್ಞತೆ ತುಂಬಿತು. ಇಷ್ಟು ದಿನ ಹಾಗೆ ಮಾಡಿದ ಸೋಮನನ್ನು ಗರ್ವದಿಂದ ಬಿಡಿಸಿತು. ಅನಿಲಲಾದ ಬದಲಾವಣೆ ಸತ್ಯವೇದವನ್ನು ಸಾಬೀತುಪಡಿಸಿತು. ಸತ್ಯವೇದ ಹೇಳುತ್ತದೆ, ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು. ಈಗೋ ಪೂರ್ವಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು. ಸತ್ಯವೇದದಲ್ಲಿ ಬರೆದಿರುವಂತೆ ಜ್ಞಾನೋಕ್ತಿ 15:3 ಯಹೋವನ ದೃಷ್ಟಿಯು ಎಲ್ಲೆಲ್ಲೂ ಇರುವುದು. ಆತನು ಕೆಟ್ಟವರನ್ನು ಒಳ್ಳೆಯವರನ್ನು ನೋಡುತ್ತಲೇ ಇರುವನು. ಸೋಮ ಕಾಡಿನಲ್ಲಿ ಕಂಡ ಎಲ್ಲ ವಿಷಯಗಳನ್ನು ತನ್ನ ತಂದೆಗೆ ಹೇಳುತ್ತಿದ್ದ. ಅನಿಲನು ಆ ಆನೆಯನ್ನು ಇಷ್ಟಪಡುತ್ತಿದ್ದ ಎಂದು ಗೊತ್ತಿತ್ತು. ಆನೆ ಯಾರ ಸ್ಥಳದಲ್ಲಿ ಕಾಯಿಲೆಯಿಂದ ಬಿದ್ದಿತ್ತೋ ಆ ಸ್ಥಳ ಅವನ ತಂದೆಗೆ ಸಂಬಂಧಪಟ್ಟದೆಂದು ಗೊತ್ತಿತ್ತು. Thank you.
ಬಂಗಾರದಂತ ಆನೆ. ಓ, ನಿಂಗೊಂದು ಕಾಡಾನೆ ಸಿಕ್ತಾ? ಅದು ತುಂಬಾ ಅಪಾಯ ಕಣು. ಅದು ತುಂಬಾ ಸಾಧುಪ್ಪ, ನಾವು ಸಹಾಯ ಮಾಡ್ತೀವಂತ ಅದಕ್ಕೆ ಗೊತ್ತು. ಅದು ನನ್ನಾನೆ, ನಂಗೆ ಸಿಕ್ಕಿದ್ದು. ರಾಜ ಅಂತ ಹೆಸರಿಟ್ವಿ. ನನ್ನ ತೋಟದಲ್ಲಿ ಯಾವುದೋ ಕಾಡಾನೆ ಬಂತು ಅಂತ ಸುದ್ದಿ ಕೇಳ್ದೆ. ಆದರೆ ಅದು ಅನಿಲ್ಗೆ ಸಿಕ್ಕಿದ್ದು ಸಾಹೇಬ್ರೆ. ಸೋಮಾದ ನನ್ಗೆ ಹೇಳ್ದ, ಆದರೆ ಆನೆ ಸಿಕ್ಕಿದ್ದು ನನ್ನ ತೋಟದಲ್ಲಿ. ಅದಕ್ಕೆ ಅದು ನಂಗೆ ಸೇರಿದ್ದು. ಆದರೆ ಆ ಆನೆ ನನ್ನ ಮಗನಿಗೆ ಸೇರುತ್ತಲ್ವಾ? ಹಾಗಾದರೆ ಅವನಿಗೆ ನಾನು ಅದನ್ನು ದಾನ ಕೊಡಬೇಕಾಗಿತ್ತಾ? ಆದರೆ ಆ ಆನೆಗೆ ಕನಿಷ್ಠ 200,000 ರೂಪಾಯಿ ಆಗುತ್ತೆ. ನಾನು ಪಶುವೈದ್ಯನ ಕರೆಸ್ತೀನಿ, ಅದನ್ನು ಪಳಗಿಸಿದ್ರೆ ತುಂಬ ಲಾಭ ಆಗುತ್ತೆ. ಆ ಆನೆ ನಂದು. ಇದು ನನ್ನಾನೆ, ನನಗೆ ಸಿಕ್ಕಿದ್ದು. ಸೋಮನ ವಿಷಯ ಬಿಟ್ಟರೆ ಯಾವ ಸಂಗತಿಯೋ ಅವನ ಮನಸ್ಸಿಗೆ ಹಚ್ಚಿಕೊಳ್ತಿರ್ಲಿಲ್ಲ. ಸೋಮ ಅವನ ಮಿತ್ರರೊಂದಿಗೆ ಸೇರಿಕೊಂಡು ಅವನಿಗೆ ಯಾವಾಗಲೂ ಬೇಜಾರು ಮಾಡ್ತಿದ್ದ. ಆದರೆ ಅದೇ ದಿವಸ ಸೋಮ ಮತ್ತು ಅವನ ಸ್ನೇಹಿತರ ಮೇಲೆ ಇವನ ಹೃದಯದಲ್ಲಿ ತುಂಬ ಅಸೂಯೆ ತುಂಬಿತ್ತು. ಅನಿಲನ ಜೀವಿತದಲ್ಲಿ ಒಂದು ಹೊಸ ಆಸಕ್ತಿ ಮತ್ತು ಉತ್ಸಾಹ ಏನೋ ನಡೆದು ಹೋಯಿತು. ರತ್ನ ಅವರ ಆನೆಗಳಲ್ಲಿ ಇದು ಸಹ ಒಂದಲ್ವಾ? ಸುತ್ತಲೂ ಇರುವ ತೋಟಗಳ ಪ್ರಾಣಿಗಳಲ್ಲಿಯೂ ಇರುವಂಥ ಪ್ರಾಣಿಯಲ್ಲ ಇದು. ಪಳಗಿರದ ಒಂದು ಆನೆಯಾಗಿದೆ. ಅನಿಲ ಚಿಂತನಾಗಿ ಅದನ್ನು ಪಳಗಿಸಬೇಕೆಂದಿರುತ್ತಾನೆ. ಇದರ ಜೊತೆ ಇದ್ದ ಕೆಲವು ಪಳಗಿರದ ಆನೆಗಳು ಕಾಯಿಲಿರುವ ಈ ಆನೆಗಾಗಿ ಚಿಂತೆಗೆ ಒಳಗಾಗುತ್ತೆ. ಅವುಗಳನ್ನು ಓಡಿಸುವುದಕ್ಕೆ ಅನಿಲನು ಧೈರ್ಯದಿಂದ ಎಲ್ಲ ಆನೆಗಳನ್ನು ಓಡಿಸಿ
ರಾಜನು ತರಬೇತಿನ ಸೋಮ ವಹಿಸಿಕೊಂಡ ಮೇಲೆ ನೋಡಕ್ಕೆ ಬಂದ ಪ್ರವಾಸಿಗಳಿಗೆ ಬಹಳ ನಿರಾಶೆಯಾಯಿತು. ರಾಜನು ತನ್ನ ಯಾವ ಚಮತ್ಕಾರವನ್ನು ಮಾಡಲಿಲ್ಲ. ಅವನು ಜನರಿಗೆ ಬೇರೆ ಆನೆಯಾಗಿ ಕಾಣಿಸಿಕೊಂಡನು. ಒಂದು ದಿನ ರಾಜ ಆವೇಶದಿಂದ ಸೋಮನ ಮೇಲಕ್ಕೆತ್ತಿ ಕೆಳಗೆ ಇಳಿಸದೆ ಹೋದ. ಅನಿಲ್, ಅನಿಲ್, ಬಾ ಸಹಾಯ ಮಾಡು. ಆ ದಿನ ಪ್ರವಾಸಿಗಳಲ್ಲಿ ಒಬ್ಬ ವಿಶೇಷ ವ್ಯಕ್ತಿ ಇದ್ದನು. ಅವನನ್ನು ಅನಿಲ ಗುರುತಿಸಲಿಲ್ಲ. ಸೋಮನೊಳಗೆ ಹೊಟ್ಟೆ ಕಿಚ್ಚು ಇದ್ದಂತೆಯೇ ಅನಿಲನಲ್ಲಿ ಅಹಂಕಾರ ತುಂಬಿತ್ತು. ರತ್ನರವರಿಗೆ ತನ್ನ ಅವಶ್ಯಕತೆ ಇದೆ ಅಂತ ಅವನಿಗೆ ಗೊತ್ತಿತ್ತು. ಆ ತೋಟದಲ್ಲಿ ನಾನಿಷ್ಟು ಪ್ರಮುಖನಂತೆ ಸೋಮನಿಗೆ ತೋರಿಸಲು ಅವಕಾಶಕ್ಕಾಗಿ ಕಾಯುತ್ತಾ ಇದ್ದ. ನಿಜವಾಗ್ಲೂ ನಿನ್ನ ಪ್ರತಿಭಾವಂತ ಕಣ. ದೇವರೇ ನಿಂಗೆ ಇಷ್ಟೊಂದು ಪ್ರತಿಭೆ ಕೊಟ್ಟಿರೋದು. ಬೈಬಲ್ನಲ್ಲಿ ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ ಅಂತ ಬರೆದಿದೆ. ಅಹಂಕಾರ ಪಾಪ ಕಣೋ, ದ್ವೇಷ ಕೂಡ ಪಾಪನೇ. ನಮ್ಮನ್ನು ಹಾಗೆ ಮಾಡುವವ್ರನ್ನ ಕೂಡ ನಾವು ದ್ವೇಷ ಮಾಡಬಾರ್ದು. ತ್ಯಜೀವ ಸೋಮನ ವಿಷಯ ಬಿಟ್ಟರೆ ಯಾವ ಸಂಗತಿಯೋ ಅವನ ಮನಸ್ಸಿಗೆ ಹಚ್ಚಿಕೊಳ್ತಿರ್ಲಿಲ್ಲ. ಸೋಮ ಅವನ ಮಿತ್ರರೊಂದಿಗೆ ಸೇರಿಕೊಂಡು ಅವನಿಗೆ ಯಾವಾಗಲೂ ಬೇಜಾರು ಮಾಡ್ತಿದ್ದ. ಆದರೆ ಅದೇ ದಿವಸ ಸೋಮ ಮತ್ತು ಅವನ ಸ್ನೇಹಿತರ ಮೇಲೆ ಇವನ ಹೃದಯದಲ್ಲಿ ತುಂಬ ಅಸೂಯೆ ತುಂಬಿತ್ತು. ಅನಿಲನ ಜೀವಿತದಲ್ಲಿ ಒಂದು ಹೊಸ ಆಸಕ್ತಿ ಮತ್ತು ಉತ್ಸಾಹ ಏನೋ ನಡೆದು ಹೋಯಿತು.
ರತ್ನ ಅವರ ಆನೆಗಳಲ್ಲಿ ಇದು ಸಹ ಒಂದಲ್ವಾ? ಸುತ್ತಲೂ ಇರುವ ತೋಟಗಳ ಪ್ರಾಣಿಗಳಲ್ಲಿಯೂ ಇರುವಂಥ ಪ್ರಾಣಿಯಲ್ಲ, ಇದು ಪಳಗಿರದ ಒಂದು ಆನೆಯಾಗಿದೆ. ಅನಿಲ ಚಿಂತನಾಗಿ ಅದನ್ನು ಪಳಗಿಸಬೇಕೆಂದಿರುತ್ತಾನೆ. ಇದರ ಎಲ್ಲರೂ ತಮ್ಮ ಹೃದಯವನ್ನು ಯೇಸು ಸ್ವಾಮಿಗೆ ಕೊಟ್ಟಿದ್ದರು. ಇವನು ತನ್ನ ಹೃದಯವನ್ನು ಯೇಸು ಕ್ರಿಸ್ತನಿಗೆ ಕೊಡದೇ ಇದ್ದರೂ ಸಹ ದೇವರ ಪ್ರೀತಿ ಇಲ್ಲದೇ ಇರುವಂಥ ಮನೆಗಳಲ್ಲಿ ಎಷ್ಟೊಂದು ದ್ವೇಷ, ಎಷ್ಟೊಂದು ಸ್ವಾರ್ಥ ತುಂಬಿರುತ್ತೆ ಅನ್ನೋದು ಅನಿಲನಿಗೆ ಚೆನ್ನಾಗಿ ಗೊತ್ತಿತ್ತು. ಬರ್ತಾ ಬರ್ತಾ ಸೋಮನಿಗೆ ಹೊಟ್ಟೆಕಿಚ್ಚು ಜಾಸ್ತಿ ಆಯಿತು. ಅನಿಲನ ಅಪ್ಪನನ್ನು ಕೆಲಸದಿಂದ ತೆಗೆದು ಬಿಡು, ಹೊಸ ವ್ಯವಸ್ಥಾಪಕರನ್ನು ಸೇರಿಸಿಕೋ ಅಂತ ಅಪ್ಪನಿಗೆ ಹೇಳ್ದ. ರತ್ನ ಅವರು ಮಗನಿಗೋಸ್ಕರ ಸಂತೋಷ ಪಡಿಸಲು ಏನು ಮಾಡಲಿಕ್ಕೂ ಸಿದ್ಧವಿದ್ದರು, ಆದರೆ ಇದು ಕಷ್ಟಕರವಾದ ಕೆಲಸವಾಗಿತ್ತು. ಒಂದು ಸಾರಿ ಅನಿಲನ ತಂದೆ ಹಣ ಎಣಿಸುವಾಗ ಒಂದು ದೊಡ್ಡ ತಪ್ಪನ್ನು ಕಂಡುಹಿಡಿದರು. ಆ ದೊಡ್ಡ ಹಣ ತಾನೇ ತಕ್ಕೊಂಡು ಬಿಡಬಹುದಾಗಿತ್ತು, ಯಾರಿಗೂ ಗೊತ್ತಾಗ್ತಿರಲಿಲ್ಲ. ಆದರೆ ಅವರಪ್ಪ ಅದನ್ನು ರತ್ನರವರಿಗೆ ತಲುಪಿಸಿದರು. ಅಷ್ಟು ಮಾತ್ರ ಅಲ್ಲದೆ ಅವರು ಕೆಲಸದವರನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ಅಲ್ಲದೆ ಅಲ್ಲಿ ಏನಾದರೂ ಸಮಸ್ಯೆ ಬಂದರೆ ಅದನ್ನು ಬೇಗ ಸರಿಪಡಿಸ್ತಾ ಇದ್ರು. ಕೆಲಸದವರು ತಿರುಗಿ ತಿರುಗಿ ಕೆಲಸ ಮಾಡುವ ಹಾಗೆ ಮಾಡ್ತಾ ಇದ್ರು. ಸುತ್ತಮುತ್ತಲೆಲ್ಲ ಅವರಷ್ಟು ಒಳ್ಳೆ ವ್ಯವಸ್ಥಾಪಕರು ಇಲ್ಲವೇ ಇಲ್ಲ. ಅವನು ಬಹಳ ಒಳ್ಳೆ ವ್ಯಕ್ತಿ, ಅವನು ನನಗೆ ಬೇಕು. ಅವನ ಹಾಗೆ ಇನ್ನೊಬ್ಬರು ಸಿಗೋದು ಬಹಳ ಕಷ್ಟ, ಅವನು ಬೇಕು. ಅಪ್ಪ, ರಾಜ ನನ್ನ ಹತ್ರ ಇರಲಿ, ಅನಿಲ್ಗೆ ಹೇಳು ಆನೆ ಹತ್ರ ಆಡಬೇಡ ಅಂತ. ರಾಜ, ಪ್ರವಾಸಿಗಳೆದರಿಗೆ ಅನಿಲ್ ರಾಜನ್ನ ಆಟ ಆಡಿಸ್ದಾಗೆ ನಿನ್ನ ಕೈಲಾಗುತ್ತಾ? ಹೌದಪ್ಪ, ನನಗಾಗುತ್ತೆ. ಆಯಿತು ಆಯಿತು ಆಯಿತು. ಅನಿಲ್, ರಾಜನನ್ನು ಬಿಡು, ಇದು ನಮ್ಮಪ್ಪನ ಆಜ್ಞೆ. ರಾಜನು ತರಬೇತಿನ ಸೋಮ ವಹಿಸಿಕೊಂಡ ಮೇಲೆ ನೋಡಕ್ಕೆ ಬಂದ ಪ್ರವಾಸಿಗಳಿಗೆ ಬಹಳ ನಿರಾಶೆಯಾಯಿತು. ರಾಜನು ತನ್ನ ಯಾವ ಚಮತ್ಕಾರವನ್ನು ಮಾಡಲಿಲ್ಲ, ಅವನು ಜನರಿಗೆ ಬೇರೆ ಆನೆಯಾಗಿ ಕಾಣಿಸಿಕೊಂಡನು. ಒಂದು ದಿನ ರಾಜ ಆವೇಶದಿಂದ ಸೋಮನ ಮೇಲಕ್ಕೆತ್ತಿ ಕೆಳಗೆ ಇಳಿಸದೆ ಹೋದ. ಅನಿಲ್, ಅನಿಲ್, ಸಹಾಯ ಮಾಡು. ರಾಜ ದೂರ ಹೋಗ್ತಾನೆ ಅನ್ನೋದನ್ನ ಅನಿಲ್ಗೆ ಸಹಿಸೋಕೆ ಆಗ್ಲಿಲ್ಲ. ಇಲ್ಲ, ರಾಜ ಹಡಗನ್ನ ಸೇರ್ಲೇಬಾರ್ದು, ಹಾಗೆ ಮಾಡಬೇಕು. ಆನೆ ಕಾಣಿಸ್ತಾನೆ ಇಲ್ಲ, ನಿಮ್ಮ ಮಗನೇ ಏನೋ ಮಾಡಿರ್ಬೇಕು. ಅನಿಲ್ ಮಲಗಿದ್ದಾನೆ. ರತ್ನ ಅವರಿಗೆ ಪ್ರತಿ ಕ್ಷಣವು ಸಮಯ ಅಮೂಲ್ಯವಾಗಿತ್ತು. ರಾಜನ ಹಡಗನ್ನು ಸೇರುವವರೆಗೂ ಅವನಲ್ಲಿ ಸಮಾಧಾನ ಇರಲಿಲ್ಲ. ಕಾಡಿನಲ್ಲಿ ಅನಿಲ್ ಆನೆಯನ್ನು ಬಚ್ಚಿಡಲಿಕ್ಕೆ ಪ್ರಯತ್ನಿಸಿದ. ಬಹಳ ಬೇಗ ರಾಜನ ಹುಡುಕೊಂಡು ಜನರು ಅಲ್ಲಿಗೆ ಬರ್ತಾರೆ ಎಂದು ಅವನಿಗೆ ಗೊತ್ತಿತ್ತು.
ಬೇಕಾದಷ್ಟು ಪ್ರಯತ್ನ ಪಟ್ಟರು ರಾಜ ಮಾತ್ರ ಅನಿಲ್ ಅವನನ್ನು ಇಟ್ಟ ಜಾಗದಲ್ಲಿ ರಾಜ ಇರ್ತಿರಲಿಲ್ಲ. ಅವನು ತನ್ನ ಆಪ್ತ ಮಿತ್ರನಿಂದ ದೂರವಿರುವುದಕ್ಕೆ ಅವನಿಗೆ ಎಳ್ಳಷ್ಟು ಇಷ್ಟ ಇರಲಿಲ್ಲ. ನನ್ನ ತೋಟದಲ್ಲಿ ಯಾವುದೋ ಕಾಡಾನೆ ಬಂತು ಅಂತ ಸುದ್ದಿ ಕೇಳ್ದೆ. ಆದರೆ ಅದು ಅನಿಲ್ಗೆ ಸಿಕ್ಕಿದ್ದು ಸಾಹೇಬ್ರೆ. ಸೋಮಾದ ನನ್ಗೆ ಹೇಳ್ದ, ಆದರೆ ಆನೆ ಸಿಕ್ಕಿದ್ದು ನನ್ನ ತೋಟದಲ್ಲಿ. ಅದಕ್ಕೆ ಅದು ನಂಗೆ ಸೇರಿದ್ದು. ಆದರೆ ಆ ಆನೆ ನನ್ನ ಮಗನಿಗೆ ಸೇರುತ್ತಲ್ವಾ? ಹಾಗಾದರೆ ಅವನಿಗೆ ನಾನು ಅದನ್ನು ದಾನ ಕೊಡಬೇಕಾಗಿತ್ತಾ? ಆದರೆ ಆ ಆನೆಗೆ ಕನಿಷ್ಠ 200,000 ರೂಪಾಯಿ ಆಗುತ್ತೆ. ನಾನು ಪಶುವೈದ್ಯನ ಕರೆಸ್ತೀನಿ, ಅದನ್ನು ಪಳಗಿಸಿದ್ರೆ ತುಂಬ ಲಾಭ ಆಗುತ್ತೆ. ಆ ಆನೆ ನಂದು. ಇದು ನನ್ನ ಆನೆ, ನನಗೆ ಸಿಕ್ಕಿದ್ದು. ಅನಿಲನ ಎದೆಯಲ್ಲಿ ಆವೇಶ, ಅಸಹಾಯಕತೆ ಭುಗಿಲೆದ್ದವು. ನಾವು ಮಾತ್ರ ಯಾಕೆ ಇಷ್ಟೊಂದು ಬಡವರು? ಆ ಸೋಮ ಇಷ್ಟೆಲ್ಲ ಸುಖವಾಗಿರುವಾಗ ನಮಗೆ ಮಾತ್ರ ಯಾಕಿಷ್ಟು ಕೊರತೆ? ಈ ಆನೆ ಸತ್ತು ಹೋದರೆ ಒಳ್ಳೆಯದು ಎಂದುಕೊಂಡ. ನಾನು ಅದನ್ನು ತುಂಬ ಪ್ರೀತಿಸ್ತೇನೆ. ಅನಿಲ್ ಬಹಳ ಅಕ್ಕರೆಯಿಂದ ಆನೆಯ ಆರೈಕೆ ಮಾಡಿದ. ಅನಿಲನ ಪ್ರೀತಿ ಹಾಗೂ ಆ ರಾಜನು ತರಬೇತಿನ ಸೋಮ ವಹಿಸಿಕೊಂಡ ಮೇಲೆ ನೋಡಕ್ಕೆ ಬಂದ ಪ್ರವಾಸಿಗಳಿಗೆ ಬಹಳ ನಿರಾಶೆಯಾಯಿತು. ರಾಜನು ತನ್ನ ಯಾವ ಚಮತ್ಕಾರವನ್ನು ಮಾಡಲಿಲ್ಲ. ಅವನು ಜನರಿಗೆ ಬೇರೆ ಆನೆಯಾಗಿ ಕಾಣಿಸಿಕೊಂಡನು. ಒಂದು ದಿನ ರಾಜ ಆವೇಶದಿಂದ ಸೋಮನ ಮೇಲಕ್ಕೆತ್ತಿ ಕೆಳಗೆ ಇಳಿಸದೆ ಹೋದ. ಅನಿಲ್, ಅನಿಲ್, ಬಾ ಸಹಾಯ ಮಾಡು. Thank you.
ಆ ದಿನ ಪ್ರವಾಸಿಗಳಲ್ಲಿ ಒಬ್ಬ ವಿಶೇಷ ವ್ಯಕ್ತಿ ಇದ್ದನು. ಅವನನ್ನು ಅನಿಲ ಗುರುತಿಸಲಿಲ್ಲ. ಸೋಮನೊಳಗೆ ಹೊಟ್ಟೆ ಕಿಚ್ಚು ಇದ್ದಂತೆಯೇ ಅನಿಲನಲ್ಲಿ ಅಹಂಕಾರ ತುಂಬಿತ್ತು. ರತ್ನರವರಿಗೆ ತನ್ನ ಅವಶ್ಯಕತೆ ಇದೆ ಅಂತ ಅವನಿಗೆ ಗೊತ್ತಿತ್ತು. ಆ ತೋಟದಲ್ಲಿ ನಾನಿಷ್ಟು ಪ್ರಮುಖನಂತೆ ಸೋಮನಿಗೆ ತೋರಿಸಲು ಅವಕಾಶಕ್ಕಾಗಿ ಕಾಯುತ್ತಾ ಇದ್ದ. ನಿಜವಾಗ್ಲೂ ನಿನ್ ಪ್ರತಿಭಾವಂತ ಕಣ. ದೇವ್ರೇ ನಿಂಗೆ ಇಷ್ಟೊಂದು ಪ್ರತಿಭೆ ಕೊಟ್ಟಿರೋದು. ಬೈಬಲ್ನಲ್ಲಿ ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ ಅಂತ ಬರೆದಿದೆ. ಅಹಂಕಾರ ಪಾಪ ಕಣೋ, ದ್ವೇಷ ಕೂಡ ಪಾಪನೇ. ನಮ್ಮನ್ನು ಹಾಗೆ ಮಾಡುವವ್ರನ್ನ ಕೂಡ ನಾವು ದ್ವೇಷ ಮಾಡಬಾರ್ದು. ಅನಿಲನ ಭಾನುವಾರ ಶಾಲೆ ಉಪಾಧ್ಯಾಯರ ಹತ್ರ ಕೂಡ ಇದನ್ನೇ ಕೇಳಿದ್ದ. ಆಕೆ ಒಬ್ಬ ಮನುಷ್ಯನ ಹೃದಯದಲ್ಲಿರುವ ಅಹಂಕಾರ, ದ್ವೇಷ, ಸ್ವಾರ್ಥ ಇವುಗಳ ಕುರಿತು ಮಾತಾಡಿದ್ದು. ಅನಿಲ್ ಇದರೊಂದಿಗೆ ಶಾಂತಿ ಹೇಳಿದ್ದನ್ನು ಕೂಡ ವಿಚಾರ ಮಾಡಿದ. ಸೋಮ ಕಾಡಿನಲ್ಲಿ ಕಂಡ ಎಲ್ಲ ವಿಷಯಗಳನ್ನು ತನ್ನ ತಂದೆಗೆ ಹೇಳುತ್ತಿದ್ದ. ಅನಿಲನು ಆನೆಯನ್ನು ಇಷ್ಟಪಡುತ್ತಿದ್ದ ಎಂದು ಗೊತ್ತಿತ್ತು. ಆನೆ ಯಾರ ಸ್ಥಳದಲ್ಲಿ ಕಾಯಿಲೆಯಿಂದ ಬಿದ್ದಿತ್ತೋ ಆ ಸ್ಥಳ ಅವನ ತಂದೆಗೆ ಸಂಬಂಧಪಟ್ಟದೆಂದು ಗೊತ್ತಿತ್ತು.